ನಮಸ್ಕಾರ ಎಲ್ಲರಿಗೂ. ನೋಡಿ, ವಿಷಯ ಬಹಳ ಸಣ್ಣದನ್ಸತ್ತೆ, ಆದರೆ ಎಷ್ಟು ದೊಡ್ಡ ಕೆಲಸ ಮಾಡುತ್ತೆ. ಯಾವುದು ಅಂದರೆ, ಈ ಜೆ ಸಿ ಬಿಗಳು, ಹಿಟಾಚಿಗಳು ಬಹಳ ಕಮ್ಮಿ ಕಮ್ಮಿ ದುಡ್ಡಿಗೆ ಇವಾಗ ಸಿಗೋಂಗಾಗ್ಬಿಟ್ಟು, ಇಲ್ಲ ಸ್ವಲ್ಪ ಹೆಚ್ಚೇ ಇದ್ರೂ ಪರವಾಗಿಲ್ಲ, ಸಿಗೋಂಗಾಗ್ಬಿಟ್ಟು ಯಾರ್ಯಾರ ಕೈಗೆ? ಅಕ್ಷರ ಬರದೇ ಇರೋರ ಕೈಗೆ, ಕಾನೂನು ಗೊತ್ತಿರೋ ಕೈಗೆ ಆಗ್ಬಿಟ್ಟು ಇವರೆಲ್ಲ ಏನು ಮಾಡ್ತಾರೆ, ಕೆರೆಗಳನ್ನ ಭಾಗದ ಬೀಸಾಕೋದು. ಅವೈಜ್ಞಾನಿಕ ಬಗೆತ ಇದ್ರ ಮೇಲ್ಗಡೆ ಸರ್ಕ್ಯುಲರ್ ಹೊರಡಿಸಿದ್ದಾರೆ ಸರ್ಕಾರದಿಂದ. ಇಂಥವ್ರು ಯಾರ್ಯಾರೆಲ್ಲ ಮಾಡಿದ್ದಾರೆ ಅವ್ರ ಮೇಲೆ ಕಠಿಣ ಕ್ರಮ ತಗೊಳ್ಳಿ ಅಂತ. ಮಾಡಿರೋರು ಯಾವುದೋ ಸಾಮಾನಕ್ಕೆ ಹೋದರು, ಅದನ್ನು ತಡಿಬೇಕಾದವ್ರು ಯಾರು? ಪೊಲೀಸರು, ಮತ್ತು ಪಂಚಾಯತಿ ಜನ, ತಹಸೀಲ್ದಾರರು, ಡಿ ಸಿಗಳು ಏನು ಮಾಡ್ತಿದ್ರು? ನನ್ನ ಮನೆ ಪಕ್ಕದಲ್ಲೇ ಬಗ್ದು ಬಿಸಾಕಿದ್ದಾರೆ, 40 ಅಡಿ 35 ಅಡಿ ಮೆಜರ್ ಮಾಡಲಿ ಬಂದ್ಬಿಟ್ಟು, ಕೆರೆ ಎಷ್ಟಿತ್ತು ಈಗ ಹೆಂಗಾಗಿದೆ ಅಂತ ಅಂದ್ಬಿಟ್ಟು. ಅಷ್ಟೇ ಅಲ್ಲ, ಕಾನೂನಲ್ ಪ್ರಕಾರ ಒಂದು ಸಿವಿಲ್ ಕೇಸಲ್ಲಿ ಸ್ಟೇ ತಗೊಬಂದಿರೋ ಒಂದು ಜಾಗನ ಜೆ ಸಿ ಬಿ ತಗೊಬಂದು ಬಗದಾಡಕ್ಕೆ ಶುರು ಮಾಡಿದ್ರೆ ಆಗೇನು ಮಾಡಬೇಕು? ನಾನು ಕರೆಸಿದೆ ಪೊಲೀಸರನ್ನ, ಅವ್ರೇನು ಹೇಳಿದ್ರು, ಇದು ಸಿವಿಲ್ ಮ್ಯಾಟ್ರ್ ನಮಗೆ ಬರೋದಿಲ್ಲ ಅಂತ. ಇಂತಿಂಥ ಹೆಡ್ ಪೊಲೀಸರು ನಮಗೆ ಕೆಲಸ ಮಾಡ್ತಿದ್ರೆ ನಾವು ಹೆಂಗೆ? ಅಲ್ಲ, ನಾನು ಹೇಳ್ತೀನಿ, ಕಾನೂನು ಗೊತ್ತಿಲ್ದಿರೋ ಹಿಟಾಚಿ ಡ್ರೈವರು, ಹಿಟಾಚಿ ಓನರು, ಇಲ್ಲದ್ರೆ ಜೆ ಸಿ ಬಿ ಡ್ರೈವರು, ಜೆ ಸಿ ಬಿ ಓನರ್ ಆದರೆ ಅವ್ರಿಗೊಂದು ಎಸ್ಕೇಪ್ ರೂಟ್ ಉಂಟು. ಆದರೆ ಕಾನೂನು ತಿಳ್ಕೊಂಡೇ ಇರಬೇಕಾದ ಪೊಲೀಸರಿಗೆ ಎಲ್ಲುಂಟು ಎಸ್ಕೇಪ್ ರೂಟು? ಎಲ್ಲುಂಟು? ಇಷ್ಟೇ ಶಾರ್ಟ್ ವಿಡಿಯೋ. ಇದರಿಂದ ಎಷ್ಟು ಅಮಾಯಕರು ಪಾಪಚ್ಚಿ ಕೋರ್ಟ್ ಸುತ್ತ ಇರ್ತಾರೆ, ಸರ್ವೆ ಕಲ್ಲನ್ನ ಕಿತ್ತು ಬಿಸಾಕೋದು. ಜೆ ಸಿ ಬಿಗಳು ಆರಾಮ್ ಮಾಡ್ತಾವಲ್ಲ, ಹಳೆ ಕಾಲದಲ್ಲೆಲ್ಲ ಆಯ್ತಿರಲಿಲ್ಲ ಮಾಡೋಕ್ಕೆ, ಯಾಕೆಂದ್ರೆ ಕೈಯಲ್ಲಿ ಮಾಡ್ತಿದ್ರು ಸರ್ವೆ ಡಿಪಾರ್ಟ್ಮೆಂಟ್ ಜನ. ಇವಾಗ ಮೆಷಿನ್ ಬಂದವಲ್ಲ, ನೀವು ಎಷ್ಟಾರ ಕಲ್ಲು ಹಾಕ್ರಿ, ನೀವು ಗಿಡನೇ ನೆಟ್ಟೋಗ್ರಪ್ಪ, ತೆಂಗಿನ ಮರನೇ ಬೆಳೆಸ್ರಿ, ಜೆ ಸಿ ಬಿ ಕಿತ್ತು ಬಿಸಾಕ್ತದೆ. ಏನು ಮಾಡಬೇಕು ಈಗ ಜೆ ಸಿ ಬಿ ಓನರ್ಗಳಿಗೆ? ನಾನು ಕೇಳ್ತೀನಿ ಸರ್ಕಾರಕ್ಕೆ, ಜೆ ಸಿ ಬಿ ಓನರ್ಗಳು ಯಾರ್ಯಾರು ಇರ್ತಾರೋ ಇವರು ನೋಡ್ರಲ್ಲೇ, ಕಾನೂನು ಲಿಮಿಟಲ್ಲಿ ಇರಬೇಕು ನಿಮ್ಮದು ಏನಿದ್ರು ಫಂಕ್ಷನ್ನು. ಇಂಥವ ನಮ್ಗೆ ಕಿತ್ತಾಕ್ಬೇಕಾ? ಕಲ್ಲು ಕಿತ್ತಾಕ್ಬೇಕಾ? ಮರ ಕಿತ್ತಾಕ್ಬೇಕಾ? ಅದಕ್ಕೆ ನೀವು ತಹಸೀಲ್ದಾರದ ಪರ್ಮಿಷನ್ ತಗೋಬೇಕು. ಈ ಥರ ಕಾನೂನು ಮಾಡಿ ಮಾಡಿ ಅವಾಗ ಎಷ್ಟೊಂದು ಕೇಸ್ಗಳು ಸೊನ್ನೆ ಆಗೋಯ್ತವೆ, ನಿಮ್ಮವು ಕ್ಯಾನ್ಸಲ್ ಆಗೋಯ್ತವೆ. ಈಗ ಮುಂದಕ್ಕೆ ಬರೋ ಅವೆಲ್ಲ ಸೀರೋ ಆಯ್ತವೆ. ಕಾನೂನು ತಂತಾನೆ ವ್ಯವಸ್ಥೆ ಕಾಪಾಡ್ಕೊತದೆ, ಪೊಲೀಸರು ಬರೋದೇ ಬೇಕಾಗಿಲ್ಲ. ಅವಾಗ ತಹಸೀಲ್ದಾರರು ಮತ್ತು ಡಿ ಸಿಗಳು ಇವರೆಲ್ಲ ಸರಿ ಇದ್ರೆ, ಸರ್ಕಾರ ಸರಿ ಇದ್ರೆ. ನಾ ಹೇಳೋದು ಸರಿಯೋ ತಪ್ಪೋ ಕಮೆಂಟ್ ಮಾಡಿ.